ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 16th ಆಗಸ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಅಪ್ಲಿಕೇಶನ್ ವಿಚ್ ಆಸ್ ಒನ್ ಆತ್ಮನಿರ್ಭರ್ ಆ್ಯಪ್ ಇನ್ನೋವೇಷನ್ ಚಾಲೆಂಜ್ ಇನ್ ಸೋಷಿಯಲ್ ಕ್ಯಾಟಗರಿ. ಸಾಮಾಜಿಕ ವಿಭಾಗದಲ್ಲಿ ಆತ್ಮನಿರ್ಭರ್ ಅಪ್ಲಿಕೇಶನ್ ಇನ್ನೋವೇಷನ್ ಚಾಲೆಂಜ್ ಅನ್ನು ಗೆದ್ದ ಅಪ್ಲಿಕೇಶನನ್ನು ಹೆಸರಿಸಿ. ಅದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಚಿಂಗಾರಿ. ಚಿಂಗಾರಿ ಅಪ್ಲಿಕೇಶನ್ ಸೋಷಿಯಲ್ ಮೀಡಿಯಾ ಕ್ಯಾಟಗರಿದಲ್ಲಿ ಆತ್ಮನಿರ್ಭರ್ ಆ್ಯಪ್ ಇನ್ನೋವೇಷನ್ ಚಾಲೆಂಜ್ ಅನ್ನು ಗೆದ್ದಿದೆ. ಹೂ ಲಾಂಚ್ ಟ್ರಾನ್ಸ್ಪರೆಂಟ್ ಟ್ಯಾಕ್ಸೇಷನ್ ಹೊನರಿಂಗ್ ದ ಹಾನೆಸ್ಟ್ ಪ್ಲಾಟ್ಫಾರ್ಮ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದು ಟ್ರಾನ್ಸ್ಪರೆಂಟ್ ಟ್ಯಾಕ್ಸೇಷನ್ ಹೊನರಿಂಗ್ ದ ಹಾನೆಸ್ಟ್ ವೇದಿಕೆಯನ್ನು ಯಾರು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನೇರ ತೆರಿಗೆ ಸುಧಾರಣೆಗಳ ಭಾಗವಾಗಿ ಮುಖರಹಿತ ಫೇಸ್ಲೆಸ್ ಮೌಲ್ಯಮಾಪನ ಮತ್ತು ಮೇಲ್ಮನವಿ ಮತ್ತು ತೆರಿಗೆದಾರರ ಚಾರ್ಟರ್ ಅನ್ನು ಒದಗಿಸುವ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಟ್ರಾನ್ಸ್ಪರೆಂಟ್ ಟ್ಯಾಕ್ಸೇಷನ್ ಹೊನರಿಂಗ್ ದ ಹೊನೆಸ್ಟ್ ಎಂಬ ವೇದಿಕೆ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದರು. ಅಂಡ್ ಫೇಸ್ಲೆಸ್ ಮೌಲ್ಯಮಾಪನ ಮತ್ತು ತೆರಿಗೆದಾರರ ಚಾರ್ಟರ್ ಅನ್ನು ಆಗಸ್ಟ್ 13 ಜಾರಿಗೆ ತರಲಾಗುವುದು. ಸಿಬಿಡಿಟಿದು ಫುಲ್ ಫಾರ್ಮ್ ಸ್ನೇಹಿತರೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸೀಸ್. ಸಿಬಿಡಿಟಿದು ಪ್ರಸ್ತುತ ಚೇರ್ಪರ್ಸನ್ ಪ್ರಮೋದ್ ಮೂಡಿ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನೇಮ್ ದ ಸ್ಟೇಟ್ ವಿಚ್ ಅಬ್ಸರ್ವ್ ಪೇಟ್ರಿಯಾಟ್ ಡೇ ಆನ್ ಆಗಸ್ಟ್ 13. ವಾರ್ಷಿಕವಾಗಿ ಆಗಸ್ಟ್ 13 ಪೇಟ್ರಿಯಾಟ್ಸ್ ದಿನವನ್ನು ಆಚರಿಸಿದ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಣಿಪುರ್. ಪೇಟ್ರಿಯಾಟ್ಸ್ ದಿನವನ್ನು ವಾರ್ಷಿಕವಾಗಿ ಆಗಸ್ಟ್ 13 ಮಣಿಪುರದಲ್ಲಿ ಆಚರಿಸಲಾಗುತ್ತದೆ. 1891 ಆಂಗ್ಲೋ ಮಣಿಪುರ್ ಯುದ್ಧದ ನೆನಪಿಗಾಗಿ ಪೇಟ್ರಿಯಾಟ್ಸ್ ದಿನವನ್ನು ಆಚರಿಸಲಾಯಿತು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಅನೇಕ ಮಣಿಪುರಿಗಳು ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದರು. ಸೊ ಅವರ ನೆನಪಿಗಾಗಿ ಆಗಸ್ಟ್ 13 ಪೇಟ್ರಿಯಾಟ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಮಣಿಪುರದು ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅಂಡ್ ಮಣಿಪುರದು ಗವರ್ನರ್ ನಜ್ಮಾ ಹೆಪ್ತುಲ್ಲಾ. ವೆನ್ ವಾಸ್ ವರ್ಲ್ಡ್ ಲೆಫ್ಟ್ ಹ್ಯಾಂಡರ್ಸ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್? ಪ್ರತಿ ವರ್ಷ ವಿಶ್ವ ಲೆಫ್ಟ್ ಹ್ಯಾಂಡರ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಲೆಫ್ಟ್ ಹ್ಯಾಂಡರ್ಸ್ ಡೇ. ಇದಕ್ಕೆ ಉತ್ತರ ಆಪ್ಷನ್ ಡಿ, ಆಗಸ್ಟ್ 13. ಪ್ರತಿ ವರ್ಷ ಆಗಸ್ಟ್ 13 ವರ್ಲ್ಡ್ ಲೆಫ್ಟ್ ಹ್ಯಾಂಡರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ದ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ವಾಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ವಿಚ್ ಡೇ? ವಿಶ್ವ ಆರ್ಗನ್ ದಾನ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ನಂದು ಆಚರಿಸಲಾಯಿತು. ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಆಗಸ್ಟ್ 13. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಸ್ನೇಹಿತರೆ, ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪ್ನ ಚೆಕ್ ಮಾಡ್ಬೋದು. ಸಾವಿನ ನಂತರ ಅಂಗಗಳನ್ನು ದಾನ ಮಾಡಲು, ಜನರನ್ನು ಪ್ರೇರೇಪಿಸಲು ಮತ್ತು ಅಂಗದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಅಂಗದಾನ ಆರ್ಗನ್ ಡೊನೇಷನ್ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 13 ಆಚರಿಸಲಾಗುತ್ತದೆ. ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು 2010 ನವದೆಹಲಿಯಲ್ಲಿ ಮೊದಲೇ ಭಾರತೀಯ ಅಂಗದಾನ ದಿನವನ್ನು ಪ್ರಾರಂಭಿಸಿತು. YSR ಚೇಯೂತ ಸ್ಕೀಮ್ ವಾಸ್ ಲಾಂಚ್ ಬೈ ವಿಚ್ ಸ್ಟೇಟ್ ಗೌರ್ಮೆಂಟ್ ಟು ಎನ್ಶೋರ್ ಸಸ್ಟೈನೇಬಲ್ ಲೈವ್ಲಿಹುಡ್ ಫಾರ್ ವುಮನ್? ಮಹಿಳೆಯರಿಗೆ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳಲು ಯಾವ ರಾಜ್ಯ ಸರ್ಕಾರವು YSR ಚೇಯೂತ ಯೋಜನೆಯನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಆಂಧ್ರ ಪ್ರದೇಶ್. ಮಹಿಳೆಯರಿಗೆ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳಲು ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರವು YSR ಚೇಯೂತ ಯೋಜನೆಯನ್ನು ಪ್ರಾರಂಭಿಸಿತು. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ YS ಜಗನ್ಮೋಹನ್ ರೆಡ್ಡಿ ಆ್ಯಂಡ್ ಆಂಧ್ರಪ್ರದೇಶದ ಗವರ್ನರ್ ಬಿಸ್ವಭೂಷಣ್ ಹರಿಚಂದನ್. ನೇಮ್ ದ ಸ್ಟೇಟ್ ವಿಚ್ ಹಸ್ ಲಾಂಚ್ ಕರ್ಮ ಸಾಥಿ ಪ್ರಕಲ್ಪ ಸ್ಕೀಮ್ ಟು ಪ್ರೊವೈಡ್ ಸಾಫ್ಟ್ ಲೋನ್ಸ್ ಆ್ಯಂಡ್ ಸಬ್ಸಿಡೀಸ್ ಟು ಯೂತ್. ಯುವಕರಿಗೆ ಸಾಫ್ಟ್ ಲೋನ್ಸ್ ಸಾಲ ಮತ್ತು ಸಬ್ಸಿಡಿ ನೀಡಲು ಕರ್ಮ ಸಾಥಿ ಪ್ರಕಲ್ಪ ಯೋಜನೆಯನ್ನು ಪ್ರಾರಂಭಿಸಿರುವ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ವೆಸ್ಟ್ ಬೆಂಗಾಲ್. ಯುವಕರಿಗೆ ಸಾಲ ಮತ್ತು ಸಬ್ಸಿಡಿ ನೀಡಲು ಕರ್ಮ ಸಾಥಿ ಪ್ರಕಲ್ಪ ಯೋಜನೆಯನ್ನು
ವೆಸ್ಟ್ ಬೆಂಗಾಲ್ ಪ್ರಾರಂಭಿಸಿದೆ. ದ ಪಂಜಾಬ್ ಸಿಎಂ ಅಮರೇಂದರ್ ಸಿಂಗ್ ಲಾಂಚ್ ಪಂಜಾಬ್ ಸ್ಮಾರ್ಟ್ ಕನೆಕ್ಟ್ ಸ್ಕೀಮ್ ಟು ಪ್ರೊವೈಡ್ ವಿಚ್ ಅಮಂಗ್ ದ ಫಾಲೋವಿಂಗ್ ಫಾರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒದಗಿಸಲು ಪಂಜಾಬ್ ಮುಖ್ಯಮಂತ್ರಿ ಅಮರೇಂದರ್ ಸಿಂಗ್ ಅವರು ಪಂಜಾಬ್ ಸ್ಮಾರ್ಟ್ ಕನೆಕ್ಟ್ ಸ್ಕೀಮ್ ಅನ್ನು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಮಾರ್ಟ್ಫೋನ್ಸ್. ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಅವರು ಪಂಜಾಬ್ನ ಮುಖ್ಯಮಂತ್ರಿ 92 ಕ್ರೋರ್ಸ್ ಮೌಲ್ಯದ ಪಂಜಾಬ್ ಸ್ಮಾರ್ಟ್ ಕನೆಕ್ಟ್ ಯೋಜನೆಯನ್ನು 12th standard ಸ್ಟೂಡೆಂಟ್ಸ್ಗೆ ಉಚಿತ ಸ್ಮಾರ್ಟ್ಫೋನ್ಗಳನ್ನು ಒದಗಿಸಲು ಪ್ರಾರಂಭಿಸಿದರು. ಪಂಜಾಬ್ದು ಮುಖ್ಯಮಂತ್ರಿ ಸ್ನೇಹಿತರೆ ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಆ್ಯಂಡ್ ಪಂಜಾಬ್ದು ಗವರ್ನರ್ ವಿ ಪಿ ಸಿಂಗ್ ಬದ್ನೋರ್. ವಿಚ್ ಸ್ಟೇಟ್ ಗವರ್ಮೆಂಟ್ ಪ್ಲಾನ್ ಟು ಲಾಂಚ್ ಕಂಟ್ರೀಸ್ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಪಾರ್ಕ್? ದೇಶದ ಮೊದಲ ಎಲೆಕ್ಟ್ರಿಕ್ ವೆಹಿಕಲ್ ಪಾರ್ಕ್ ಅನ್ನು ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ತಮಿಳ್ನಾಡು. ಎಲೆಕ್ಟ್ರಿಕ್ ವಾಹನ ಉತ್ಪಾದನೆ ಪರಿಸರ ವ್ಯವಸ್ಥೆಗೆ ಪ್ರತ್ಯೇಕವಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಪಾರ್ಕ್ ಅನ್ನು ಸ್ಥಾಪಿಸಲು ತಮಿಳುನಾಡು ಯೋಜಿಸುತ್ತಿದೆ. ಅಂಡ್ ಸ್ನೇಹಿತರೆ, ಇದು ದೇಶದ ಮೊದಲ ಎಲೆಕ್ಟ್ರಿಕಲ್ ವೆಹಿಕಲ್ ಪಾರ್ಕ್ ಆಗಿರುತ್ತದೆ. ಅಂಡ್ ಸ್ನೇಹಿತರೆ, ಎಲೆಕ್ಟ್ರಿಕಲ್ ವೆಹಿಕಲ್ ವಿಭಾಗದಲ್ಲಿ ರಾಜ್ಯವು ಸುಮಾರು 50,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಗುರಿಯಾಗಿಸಿಕೊಂಡಿದೆ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಜಾಗದಲ್ಲಿ ಹೂಡಿಕೆಗಳನ್ನು ಆಕರ್ಷಿಸಲು ಹಲವಾರು ಪ್ರೋತ್ಸಾಹ ಇನ್ವೆಸ್ಟ್ಮೆಂಟ್ಸ್ ಅನ್ನು ಘೋಷಿಸಿತು. ತಮಿಳುನಾಡು ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಆ್ಯಂಡ್ ತಮಿಳುನಾಡು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್. ದ ಮೊಯ್ರಾ ಬನಾನಾಸ್ ಹರ್ಮಲ್ ಚಿಲೀಸ್ ಆ್ಯಂಡ್ ಥಾಜೆ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ಗಾಟ್ ಜಿ ಐ ಟ್ಯಾಗ್ ರೀಸೆಂಟ್ಲಿ? ಯಾವ ರಾಜ್ಯದ ಮೊಯ್ರಾ ಬಾಳೆಹಣ್ಣುಗಳು ಹರ್ಮಲ್ ಮೆಣಸಿನಕಾಯಿಗಳು ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದಿವೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೋವಾ. ಗೋವಾ ರಾಜ್ಯದ ಮೊಯ್ರಾ ಬನಾನಾಸ್ ಮತ್ತು ಹರ್ಮಲ್ ಚಿಲೀಸ್ ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದಿವೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಹೂ ಹೆಡ್ಸ್ ದ 3-judge bench ಆಫ್ ಸುಪ್ರೀಂ ಕೋರ್ಟ್ ವಿಚ್ ಪಾಸ್ ಜಜ್ಮೆಂಟ್ ದ ಡಾಟರ್ಸ್ ಹ್ಯಾವ್ ಈಕ್ವಲ್ ಬರ್ತ್ ರೈಟ್ ಟು ಇನ್ಹೆರಿಟ್ ಪ್ರಾಪರ್ಟಿ? ಹೆಣ್ಮಕ್ಕಳಿಗೆ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯಲು ಸಮಾನ ಜನ್ಮಸಿದ್ಧ ಹಕ್ಕು ಇದೆ ಎಂದು ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ನ 3 ನ್ಯಾಯಾಧೀಶರ ಪೀಠದ ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜಸ್ಟಿಸ್ ಅರುಣ್ ಮಿಶ್ರಾ. ಹೆಣ್ಮಕ್ಕಳಿಗೆ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯಲು ಸಮಾನ ಜನ್ಮಸಿದ್ಧ ಹಕ್ಕು ಇದೆ ಎಂದು ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ನ 3 ನ್ಯಾಯಾಧೀಶರ ಪೀಠದ ಮುಖ್ಯಸ್ಥರು ಜಸ್ಟಿಸ್ ಅರುಣ್ ಮಿಶ್ರಾ. ವಾಟ್ ಈಸ್ 2020's ಥೀಮ್ ಫಾರ್ ಇಂಟರ್ನ್ಯಾಷನಲ್ ಯೂತ್ ಡೇ? ಅಂತಾರಾಷ್ಟ್ರೀಯ ಯುವ ದಿನಾಚರಣೆ 2020 ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆಕ್ಷನ್. ಪ್ರಪಂಚದಾದ್ಯಂತ ಯೂತ್ಸ್ಗೆ ಸಂಬಂಧಿಸಿದ ಕಾನೂನು ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಕೇಂದ್ರೀಕರಿಸಲು ಅಂತಾರಾಷ್ಟ್ರೀಯ ಯುವ ದಿನವನ್ನು ವಾರ್ಷಿಕವಾಗಿ August 12 ಆಚರಿಸಲಾಗುತ್ತದೆ. ಸೊ ಇಂಟರ್ನ್ಯಾಷನಲ್ ಯೂತ್ ಡೇ ಪ್ರತಿ ವರ್ಷ August 12 ಆಚರಿಸಲಾಗುತ್ತದೆ. ಆ್ಯಂಡ್ ಮೊದಲ ಅಂತಾರಾಷ್ಟ್ರೀಯ ಯುವ ದಿನವನ್ನು August 12 2000 ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, 2020 ಇಂಟರ್ನ್ಯಾಷನಲ್ ಯೂತ್ ಡೇದು ಥೀಮ್ ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆ್ಯಕ್ಷನ್. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದುವೆ. ಸ್ನೇಹಿತರೆ, ಎಸ್ಎರಡು ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ಅ ನ್ಯೂ ಚೇರ್ಪರ್ಸನ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಸೋಮಾ ಮಂಡಲ್. ಸೆಕೆಂಡ್ ಕ್ವಶನ್ ಡಿ ಸ್ನೇಹಿತರೆ, ವಿಚ್ ಇಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಅಫಿಷಿಯಲಿ ರಿಜಿಸ್ಟರ್ ಅ COVID-19 ವ್ಯಾಕ್ಸಿನ್ ನೇಮ್ ಸ್ಪುಟ್ನಿಕ್ 5? ಸ್ಪುಟ್ನಿಕ್ 5 ಹೆಸರಿನ COVID-19 ವ್ಯಾಕ್ಸಿನ್ ಅಧಿಕೃತವಾಗಿ ನೋಂದಾಯಿಸಿದ ವಿಶ್ವದ ಮೊದಲನೇ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ, ರಷ್ಯಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ದ ಮೊಯ್ರಾ ಬನಾನಾಸ್ ಹರ್ಮಲ್ ಚಿಲೀಸ್ ಆ್ಯಂಡ್ ಖಾಜೆ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ಗಾಟ್ ಜಿ ಐ ಟ್ಯಾಗ್ ರೀಸೆಂಟ್ಲಿ? ಯಾವ ರಾಜ್ಯದ ಮೊಯ್ರಾ ಬಾಳೆಹಣ್ಣುಗಳು ಹರ್ಮಲ್ ಮೆಣಸಿನಕಾಯಿಗಳು ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದಿವೆ? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ದ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ವಾಸ್ ಅಬ್ಸರ್ವ್ಡ್ ಆ್ಯನ್ಯುವಲಿ ಆನ್ ವಿಚ್ ಡೇ? ವಿಶ್ವ ಆರ್ಗನ್ ಡೊನೇಷನ್ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ?
ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ನಾವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಫಾಲೋ ಮಾಡ್ಬೋದು.